ನಮಸ್ಕಾರ ಸ್ನೇಹಿತರೆ, ನಾನು ಎಂ ಬಿ ನಾಯ್ಕ ಕಡಕೇರಿ, ನಿಸರ್ಗ ನರ್ಸರಿ. ಇವತ್ತು ನಾನು ಬೆಳ್ಳಟ್ಟೆ ಪ್ರಭೇದದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆಳ್ಳಟ್ಟೆ ಪ್ರಭೇದಗಳು ಭಾರತಾದ್ಯಂತ ನೈಸರ್ಗಿಕವಾಗಿ ಎಲ್ಲ ಪ್ರದೇಶಗಳಲ್ಲೂ ಕಂಡುಬರ್ತವೆ. ಅಲ್ಲದೆ ಗಾರ್ಡನ್ ಹಾಗೂ ಉದ್ಯಾನವನಗಳಲ್ಲಿ ಕುಂಡಗಳಲ್ಲೂ ಸಹ ಅಲಂಕಾರಿಕ ಗಿಡವಾಗಿ ಬೆಳೆಸಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಮುಜಂಡಾ ಪ್ರೋಂಡೋಸಾ. ಈ ಗಿಡದ ಹೂವಿನ ಪುಷ್ಪ ಪಾತ್ರೆಯ ಒಂದು ದಳ ಬಿಳಿಯಾಗಿದ್ದು ಎಲೆಯಾಕಾರದಲ್ಲಿರ್ತದೆ. ಇದನ್ನು ದೂರದಿಂದ ನೋಡಿದಾಗ ಬಿಳಿಯಾಕಾರದಿಂದ ಗಿಡ ಕಾಣೋದ್ರಿಂದ ಅದನ್ನು ಬೆಳ್ಳಟ್ಟೆ ಅಂತ ಕರೀತಾರೆ. ಇನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಶ್ರೀಪರ್ಣ ಅಂತ, ಹಿಂದಿಯಲ್ಲಿ ಬೇಡಿನ್ ಅಂತ, ಹಾಗೆ ತಮಿಳಿನಲ್ಲಿ ವೆಳ್ಳೈ, ಮಲಯಾಳಂನಲ್ಲಿ ವೆಳ್ಳಿ, ಹಾಗೂ ತೆಲುಗಿನಲ್ಲಿ ನಾಗವೆಳ್ಳಿ ಅಂತಲೂ ಕರೆದಿದ್ದಾರೆ. ಈ ಗಿಡದ ಪ್ರತಿಯೊಂದು ಭಾಗನೂ ಔಷಧಿಯುಕ್ತ. ಇದರ ಎಲೆಯ ಜ್ಯೂಸ್ ಉಪಯೋಗಿಸುವುದರಿಂದ ಕಣ್ಣುಬೇನೆ ಹಾಗೂ ಜಂತು ಹುಳುವಿನ ಉಪಶಮನವಾಗ್ತದೆ. ಹಾಗೆಯೇ ಹೂವು ಸೇವನೆಯಿಂದ ಕೆಮ್ಮು ನಿವಾರಣೆ ಆಗ್ತದೆ. ಇಂಥ ಅತ್ಯಮೂಲ್ಯವಾದ ಔಷಧಿಯುಕ್ತ ಗಿಡವನ್ನು ಸಂರಕ್ಷಣೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದರ ಬೀಜ ಮತ್ತು ಟೊಂಗೆಯನ್ನು ಉಪಯೋಗಿಸ್ಕೊಂಡು ನಾವು ಹೊಸ ಗಿಡಗಳನ್ನು ಅಥವಾ ಹೊಸ ಸಸಿಗಳನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಭೇದದ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ.